विविध कामगार उद्घाटने अडिगल समारंभदे घन अध्यक्षते वह सेड क्षेत्र सन्मान्य शासक श्री राजकुमार पाटील रे कार्यक्रम मुख्य अतिथि पागंत हिंदी संसद कल्याण कर्नाटक मानव संपन्मूल कृषि सांस्कृतिक संघ अध्यक्ष नमेल हिरीयर श्री बसवराज पाटील सेडमरवरे कार्यक्रम मुख्य अतिथि पागंत कलबुर्गी लोकसभा सदस्य डॉक्टर उमेश जाधवरवरे कलबुर्गी सन्मान्य शासक केकेआरडी अध्यक्षर युवा मित्र दत्तात्रेय पाटील रवरे इन्नोर्व मुख्य अतिथि मान्य श्री बीजी पाटील रे जिला पंचायती सदस्य मान्य श्री नागेश काळे अवरे जिला पंचायती अध्यक्षर श्रीमती सुवर्ण मालाजी अवरे तालूका पंचायती अध्यक्षर श्रीमती सुनीता परशुराम रेड्डी अवरे तालूका पंचायती सदस्यर मिस्किन अवरे गुलबर्ग जिलाधिकारी मान्य श्री शरत रवरे जिला पंचायती मुख्य कार्यनिर्वाहक अधिकारी डॉक्टर पी राजीव रवरे कलबुर्गी पोलिस वरिष्ठाधिकारी डॉक्टर चिमी मरियम जार्ज रवरे भारतीय जनता पक्ष जिला अध्यक्षर शिवराज पाटील रे तालूका अध्यक्षर पाटील रे वेदिके मेले आसीनरल गण्यमान्य समारंभदे भागवत गण्यमान्य श्रद्धेय तायंदिर माध्यम मित्र भाला संतोषदिंद कार्यक्रम भागवी उद्घाटन अडिगल समारंभ नेरवे बैस्त बंधु मतना सदर्भदी क्षेत्र सन्मान्य शासक डॉक्टर मान्य श्री राजकुमार पाटील भाला नोंद समाज कल्याण इलाखे वसति चाले हॉस्टेल स्थितिगति ऐन हंदि जोतल ऊट मतक पर्स्थित बंधु गली राज्य यद्यूरपन सरकार बंद वर्ष आर्षदली कड़े वर्ष ना सुमार 26 सवि कोटि रूपाय दीन दलितर कल्याण समाज कल्याण इलाखेली कार्यक्रम खर्च अदर शिव पालो ना वसति शाले निर्माण के हॉस्टेल निर्माण के गंगा कल्याण योजने भू अडतन योजने लैंड पर्चे स्कीम अंत अदे कौशल अभिवृद्धि ना भाड़ दुड प्रमाण हणव खर्च आश्चर्य आगो कड़े वो वर्षदी ना 47 वसति शाले पूर्णगी लोकार्पण मत केस इवत 181 वसति शाले कट्ता प्रतियो वसति शाल अंदाज मत 20-25 कोटि आगे सुमार 2141 हॉस्टेल कट्ता सुमार 2450 कोटि रूपाय यद्यूरपन सरकार बंद मेले अनदान बड़वर मकल वासिस
ವಸತಿ ಶಾಲೆ ವಿದ್ಯಾರ್ಥಿ ನಿಲಯಗಳನ್ನು ಕಟ್ಟತಕ್ಕಂಥ ಕೆಲಸವನ್ನು ಮಾಡಿದೆ. ಮುಂದಿನ ಎರಡು ವರ್ಷದಲ್ಲಿ ನಾವೇನಿವತ್ತು ಸಮಾಜ ಕಲ್ಯಾಣ ಇಲಾಖೆಯಿಂದ 824 ವಸತಿ ಶಾಲೆಗಳನ್ನು ನಡೆಸ್ತಾ ಇದ್ದೇವೆ. ಸುಮಾರು 170,000 ಮಕ್ಕಳು ಉಂಡು ಓದತಕ್ಕಂಥ ವ್ಯವಸ್ಥೆ ಅದು. ಈ ವಸತಿ ಶಿಕ್ಷಣ ಪ್ರಾರಂಭ ಆಗಿದ್ದು ನಾನು ಮೊದಲನೇ ಬಾರಿ ಶಾಸಕನಾದಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಪ್ರಾರಂಭ ಮಾಡಿದೆ ಮೊರಾರ್ಜಿ ದೇಸಾಯಿಯವರ ಹೆಸರಿನಲ್ಲಿ. ಅದಾದ ನಂತರ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಮೇಲೆ 2008-13 ಅವಧಿಯೊಳಗೆ ಕಿತ್ತೂರು ರಾಣಿ ಚೆನ್ನಮ್ಮನವರ ಹೆಸರಿನಲ್ಲಿ ಬಡವರ ಹೆಣ್ಣು ಮಕ್ಕಳಿಗೆ ಓದಲಿಕ್ಕೆ ವಸತಿ ಶಾಲೆಗಳನ್ನು ರಾಜ್ಯದ ಉದ್ದಗಲಕ್ಕೂ ಪ್ರಾರಂಭ ಮಾಡಿದರು. ಇವತ್ತು ಕಿತ್ತೂರು ರಾಣಿ ಚೆನ್ನಮ್ಮನವ್ರ ಹೆಸರಿನಲ್ಲಿದ್ದಾವ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೆಸರಿನವ್ರಲ್ಲಿದ್ದಾವ, ಅಟಲ್ ಬಿಹಾರಿ ವಾಜಪೇಯಿ ಅವರ ಹೆಸರಿನಲ್ಲಿದ್ದಾವ. ಈ ರೀತಿ ನಾವು ವಸತಿ ಶಾಲೆಗಳನ್ನು ಒಟ್ಟು 824 ನಡೆಸ್ತಾ ಇದ್ದೀವಿ. ಮತ್ತು ಎಷ್ಟೇ ಜನಾಂಗದವ್ರಿಗಾಗಿ ಅನೇಕ ಕಡೆ ಮಹರ್ಷಿ ವಾಲ್ಮೀಕಿಯವರ ಹೆಸರಿನಲ್ಲೂ ಕೂಡ ನಾವು ನಡೆಸ್ತಾ ಇದ್ದೀವಿ. ಬಂಧುಗಳೇ, ಇವತ್ತು ನಮ್ಮ ವಸತಿ ಶಾಲೆಗಳು ಸುಮಾರು 436 ಒಟ್ಟು ಈಗ ನಮ್ಮ ಸ್ವಂತದ ಕಟ್ಟಡನಲ್ಲಿದ್ದಾವ, 180 ನಡೀತಾ ಇದ್ದಾವ. ಮುಂದಿನ 2 ವರ್ಷದಲ್ಲಿ ಪೂರ್ಣಗೊಳಿಸೋದಲ್ಲದೆ ಬಾಕಿ ಉಳಿದಿರ್ತಕ್ಕಂಥ ಎಲ್ಲ ವಸತಿ ಶಾಲೆಗಳನ್ನು ಕಟ್ಟಲಿಕ್ಕೆ ನಮ್ಮ ಪ್ರಥಮ ಆದ್ಯತೆ ಇದೆ. ಹಾಸ್ಟೆಲ್ಗಳನ್ನು ಕಟ್ಟಲಿಕ್ಕೆ ನಮ್ಮ ಪ್ರಥಮ ಆದ್ಯತೆ ಇದೆ. ಬರೀ ಅವರು ಉಂಡು ಪೈಲ್ವಾನರನ್ನು ಮಾಡೋದಲ್ಲ, ಅವ್ರನ್ನ ವಿದ್ಯಾವಂತರನ್ನಾಗಿ ಬುದ್ಧಿವಂತರನ್ನಾಗಿ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ಯಡಿಯೂರಪ್ಪನವ್ರ ಸರ್ಕಾರ ತಗೊಂಡಿದೆ. ಕಳೆದ 25 ವರ್ಷದಿಂದ ವಸತಿ ಶಾಲೆಗಳು ಕರ್ನಾಟಕದಲ್ಲಿದ್ದರೂ ಕೂಡ ಈ ವರ್ಷ ಕೊರೋನಾ ಸಂಕಷ್ಟದಲ್ಲೂ ಕೂಡ ನಮ್ಮ ಮಕ್ಕಳು ಇವತ್ತು ಪಿ ಯು ಸಿಯಲ್ಲಿ 86% ತಗೊಂಡಿದ್ದಾರೆ. ರಾಜ್ಯದ ಸರಾಸರಿ 61% ಇದೆ. 25% ರಾಜ್ಯ ಸರಾಸರಿಗಿಂತಲೂ ಹೆಚ್ಚು ರಿಸಲ್ಟು ಬಂದಿರತಕ್ಕಂಥದ್ದು ಸಮಾಜ ಕಲ್ಯಾಣ ಇಲಾಖೆ ವಸತಿ ಶಾಲೆಗಳಲ್ಲಿ. ಮೊನ್ನೆ SSLC ರಿಸಲ್ಟ್ ಬಂತು. ರಿಸಲ್ಟ್ ಬಂದಂಥ ಸಂದರ್ಭದಲ್ಲಿ ನಮ್ಮ ಮಕ್ಕಳು 14 ಜಿಲ್ಲೆಗಳಲ್ಲಿ ಪ್ರಥಮ ಸ್ಥಾನದಲ್ಲಿದ್ದಾರೆ. ರಾಜ್ಯದಲ್ಲಿ 3ನೇ ನಂಬರು, 4ನೇ ನಂಬರು, 5ನೇ ನಂಬರು ನಮ್ಮ ಮಕ್ಕಳು ಇವತ್ತು ಮೆರಿಟ್ನಲ್ಲಿ ಬಂದಿರತಕ್ಕಂಥದ್ದು. 94% ರಿಸಲ್ಟ್ ಆಗಿದೆ SSLC. ಪಿ ಯು ಸಿದ 86% ಆಗಿದೆ. ಯಡಿಯೂರಪ್ಪನವ್ರ ಕನಸಿತ್ತು ಈ ವರ್ಷ 100 ನಮ್ಮ ವಸತಿ ಶಾಲೆಗಳ ಸ್ವಂತದ ಕಟ್ಟಡ ಇರೋ ಕಡೆ ನಾವು ಅಪ್ಗ್ರೇಡೇಷನ್ ಮಾಡಿ 10+2 ಪಿ ಯು ಸಿವರೆಗೂ ಮಾಡಬೇಕು, ಸೈನ್ಸ್ ಕೋರ್ಸ್ಗಳನ್ನು ಪ್ರಾರಂಭ ಮಾಡಬೇಕು, ಬಡವರ ಮಕ್ಕಳು ವಿದ್ಯಾವಂತರಾಗಬೇಕು ಅಂತಕ್ಕಂಥ ಕನಸಿತ್ತು. ಬಹುಶಃ ಭಗವಂತನ ಇಚ್ಛೆ ಕೊರೋನಾದಿಂದ ನಮಗೆ ಕಟ್ಟಿ ಹಾಕಿದಂಗೆ ಆಯಿತು. ಬಂಧುಗಳೇ, ನಿಮ್ಗೆ ಗೊತ್ತಿರಲಿ, 2018-19 ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಒಂದು ಕಡೆ ಬರ, ಇನ್ನೊಂದು ಕಡೆ ಪ್ರಭಾವ, ಅದು ಮುಗಿತು. ಮಾರ್ಚ್ನಲ್ಲಿ ಬಜೆಟ್ ಪಾಸ್ ಮಾಡಿಕೊಂಡು ಈ ಸಲ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡೋಣ ಅನ್ನೋ ಹಂತದಲ್ಲಿ ಕೊರೋನಾ ಬಂದದ್ದರಿಂದ 5 ತಿಂಗಳು ಇಡೀ ರಾಜ್ಯವನ್ನು ಕಟ್ಟಿ ಹಾಕ್ತಕ್ಕಂಥ ಕೆಲಸವನ್ನು ಕೊರೋನಾ ರೋಗದಿಂದ ಆಯಿತು. ಹೀಗಾಗಿ ಅಭಿವೃದ್ಧಿಗೆ ಹಿನ್ನಡೆ ಆಯಿತು, ಸರ್ಕಾರಕ್ಕೆ ಬರ್ತಕ್ಕಂಥ ಆದಾಯ ಬರಲಿಲ್ಲ. ಈ ಸಂಕಷ್ಟದ ಮಧ್ಯದಲ್ಲಿಯೂ ಕೂಡ ಯಡಿಯೂರಪ್ಪನವ್ರ ಸರ್ಕಾರ ಅತ್ಯುತ್ತಮವಾದಂಥ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದೆ. ನಿಮಗೆ ಆಶ್ಚರ್ಯ ಆಗ್ಬೋದು, ಯಾಕೋ ರಾಜ್ಕುಮಾರ್ ಪಾಟೀಲ್ರು ಹೇಳ್ತಾರ ತಿಳ್ಕೊಂಡಿದ್ದೆ. ಅವ್ರಿಗೆ ಶಾಲೆ ಒಳಗೆ ಬಹುಶಃ ಗಣಿತ ಕಲಿಸಿದಂಗೆ ಕಾಣಿಸಿಲ್ಲ, ಅದರಾಗ ಕೂಡೋದು ಅಂತೂ ಅವ್ರಿಗೆ ಕಲಿಸಿದಂಗೆ ಇಲ್ಲ, ಕೂಡಿಸೋದು ಕಲಿಯೋದು. ನಿಮ್ಗೆ ಗೊತ್ತಿರಲಿ, ಸೇಡಮ್ PW ಇಲಾಖೆಯಿಂದ 3 ಕ್ಷೇತ್ರಗಳಲ್ಲಿ ಕೂಡ ಸುಮಾರು 150 ಕೋಟಿಗಿಂತಲೂ ಹೆಚ್ಚು ಈ ವರ್ಷದಲ್ಲಿ ಅನುದಾನವನ್ನು ಕೊಟ್ಟಿದೆ. DMF ಫಂಡಿನಲ್ಲಿ ಸುಮಾರು 70 ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟಿದೆ. ಅದು ಅಲ್ಲದೇ ಸಮಾಜ ಕಲ್ಯಾಣ ಇಲಾಖೆಯಿಂದ ಈ 3 ವಿಧಾನಸಭಾ ಕ್ಷೇತ್ರದಲ್ಲಿ
ಚಿತಾಪುರ್ ಚಿಂಚೋಳ್ಳಿ ಮತ್ತು ಶೇಡನ್ನಲ್ಲಿ 232 ಕೋಟಿ ರೂಪಾಯಿಗಳನ್ನು ಸಮಾಜ ಕಲ್ಯಾಣ ಒಂದೇ ಇಲಾಖೆಯಿಂದ ಕೊಟ್ಟಿದ್ದೀವಿ. ಕೆಲಸ ಕಾರ್ಯಗಳು ನಡೀತಾ ಇದ್ದವು. ಬಂಧುಗಳ ಹಿಂದಿನ ಸರ್ಕಾರಕ್ಕೂ ನಮಗೂ ಇರತಕ್ಕಂಥ ವ್ಯತ್ಯಾಸ ಅಂದ್ರೆ ಬರೀ ಕಾಂಕ್ರೀಟ್ ರೋಡು ಚರಂಡಿ ಮಾಡಲಿಲ್ಲ ನಾವು. ಬಡವರ ಮಕ್ಕಳಿಗೆ ಓದ್ತಕ್ಕಂಥವ್ರಿಗೆ ಮೂಲಭೂತ ಸೌಕರ್ಯ ಇರತಕ್ಕಂಥ ಸುಸಜ್ಜಿತವಾದ ಸುಂದರವಾದಂಥ ಕಟ್ಟಡಗಳನ್ನ ಕಟ್ಟಿಕೊಟ್ಟು ಮಕ್ಕಳು ಇತರ ಮಕ್ಕಳರ ಹಾಗೆ ಕೂಡ ಗೌರವದಿಂದ ಉಂಡು ನೆಮ್ಮದಿಯಿಂದ ಓದಿ ಮುಂದೆ ಬರಬೇಕನ್ನೋ ಉದ್ದೇಶದಿಂದ ವಸತಿ ಶಾಲೆಗಳನ್ನು ಹಾಸ್ಟೆಲ್ಗಳನ್ನು ಕಟ್ಟತಕ್ಕಂಥ ಕೆಲಸ ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರು ಸರ್ಕಾರ ಮಾಡಿದೆ. ನಾವು ಇದನ್ನು ನೆನಪಿಸ್ಕೊಳ್ಬೇಕು. ಅಷ್ಟೇ ಅಲ್ಲ ಬಂಧುಗಳೇ, ಇವತ್ತು ಸಮಾಜ ಕಲ್ಯಾಣ ಇಲಾಖೆಯಿಂದ ಅಷ್ಟೇ ಅಲ್ಲದೇ ಸ್ಕೂಲ್ ಬಿಲ್ಡಿಂಗ್ ಕಟ್ಟತಕ್ಕಂಥ RIDF ಅಂದರೆ ನಬಾರ್ಡ್ ಯೋಜನೆಯೊಳಗೆ ನಾವು ಈ ಸಾರಿ ಈ ಸೇಡಂ ಉಪವಿಭಾಗದಲ್ಲಿ ಅಂದರೆ 3 ತಾಲೂಕಿನಲ್ಲಿ 176 ಪ್ರೈಮರಿ ಸ್ಕೂಲ್ಗಳನ್ನ ಕಟ್ಟಿಕೊಡ್ತಕ್ಕಂಥ ಜವಾಬ್ದಾರಿನ PWD ಮಾಡ್ತಾ ಇದ್ದೀವಿ. ಇದು ಯಡಿಯೂರಪ್ಪನವ್ರ ಸರ್ಕಾರ. ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಅಷ್ಟೇ ಅಲ್ಲದೆ ಇಡೀ ರಾಜ್ಯದ ಉದ್ದಗಲಕ್ಕೂ ಕಳೆದ ವರ್ಷ ಪ್ರವಾಹದಿಂದ 35,000 ಕೋಟಿ ಅಷ್ಟು ಹಾನಿ ಆಯಿತು. ಲೋಕೋಪಯೋಗಿ ಇಲಾಖೆ ಒಂದರಿಂದ ಸುಮಾರು 8,000 ಕೋಟಿಯಷ್ಟು ಆಸ್ತಿ ಪಾಸ್ತಿ ರಸ್ತೆ ಸೇತುವೆ ಕೊಚ್ಚಿಕೊಂಡು ಹೋದವು. ಇವತ್ತು ಕೂಡ ರಾಜ್ಯದಲ್ಲಿ ಇನ್ನೂ ನಾವು ಸರ್ವೆ ಮಾಡ್ತಾ ಇದ್ವಿ, ಲೋಕೋಪಯೋಗಿ ಇಲಾಖೆ ಒಂದರಲ್ಲೇ 2,700 ಕೋಟಿ ರೂಪಾಯಿದಷ್ಟು ರಸ್ತೆ ಸೇತುವೆ ಕಟ್ಟಡಗಳು ಹಾನಿಯಾಗಿದ್ದಾವೆ ಈ ವರ್ಷ. ಇನ್ನೂ ಮಳೆ ಬರ್ತಾ ಇದೆ, ಸರ್ವೆ ಮಾಡಲಿಕ್ಕೆ ಆಗ್ತಾ ಇಲ್ಲ, ಬೆಳೆ ಹಾನಿಯಾಗಿದೆ. ಇಂಥ ಒಂದು ಕಠಿಣ ಪರಿಸ್ಥಿತಿಯಲ್ಲೂ ಕೂಡ ಯಡಿಯೂರಪ್ಪನವ್ರ ಸರ್ಕಾರ ಕಳೆದ ವರ್ಷ ಯಾರು ಮನೆ ಬಟ್ಟೆಗಳನ್ನು ಪ್ರವಾಹದಲ್ಲಿ ಕೊಚ್ಚಿ ಹೋಗಿ ನಿರಾಶ್ರಿತರಾಗಿದ್ದಾರೆ ಅಂಥವ್ರಿಗೆ 5 ಲಕ್ಷ ರೂಪಾಯಿ ಕೊಟ್ಟು ಮನೆಗಳನ್ನು ಕಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡಿದೆ. ಬಹುಶಃ ಯಾವ ರಾಜ್ಯದಲ್ಲೂ ಮಾಡಿಲ್ಲ. ಸೇಡಂ ಸಾಹೇಬರು ಇವತ್ತು ಕರ್ನಾಟಕದಲ್ಲಿ ಅಷ್ಟೇ ಪ್ರವಾಹ ಬಂದಿಲ್ಲ, ದೇಶದ ಸುಮಾರು 10 ರಾಜ್ಯಗಳಲ್ಲಿ ಪ್ರವಾಹ ಬಂದರೆ ಯಾವ ರಾಜ್ಯದಲ್ಲೂ 1 ಲಕ್ಷಕ್ಕಿಂತಲೂ ಮನೆ ಮಠ ಕಳ್ಕೊಂಡವ್ರಿಗೆ ಹೆಚ್ಚಿನ ಪರಿಹಾರ ಕೊಟ್ಟಿಲ್ಲ. ಯಡಿಯೂರಪ್ಪನವ್ರ ಸರ್ಕಾರ 5 ಲಕ್ಷ ಕೊಟ್ಟಿದೆ. ಇದು ಸಾಮಾಜಿಕ ಕಳಕಳಿ ಕಾಳಜಿ ಅಂತಕ್ಕಂಥ ಕಲ್ಯಾಣ ಕರ್ನಾಟಕದ ಬಗ್ಗೆ ಹೇಳಿದರು ಯಡಿಯೂರಪ್ಪನವರು. ನಮ್ಮ ಜೊತೆಯಲ್ಲಿ ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕ ಅಂದ್ರೆ ಸರಿ ಹೋಗ್ತದ ಯಾಕೆ ಅನ್ನೋದ್ರ ಬಗ್ಗೆ ನಿಮ್ಗೆ ಶರಣರ ನಾಡದು ಹೈದರಾಬಾದ್ ಅಂತಕ್ಕಂಥದ್ದು, ಹೈದರಾಬಾದ್ ಕರ್ನಾಟಕ ಅಂತಕ್ಕಂಥದ್ದು ಗುಲಾಮಗಿರಿ ಸಂಕೇತ ಆಗ್ತದೆ. ಅದಕ್ಕಾಗಿ ಇದನ್ನು ಬದಲಾವಣೆ ಮಾಡಬೇಕು ಅನ್ನೋ ದಿಟ್ಟ ನಿರ್ಧಾರದಿಂದ ಇವತ್ತು ಬದಲಾವಣೆಯನ್ನು ಮಾಡಿ ಕಲ್ಯಾಣ ಕರ್ನಾಟಕ ಅಂತಕ್ಕಂಥದ್ದನ್ನು ಇವತ್ತು ನಾಮಕರಣ ಮಾಡಿದೆ. ಬರೀ ನಾಮಕರಣ ಅಲ್ಲ, ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಬೇಕನ್ನೋ ದೃಷ್ಟಿಯಿಂದನೇ ಇವತ್ತು ಸೇಡಂ ಸಾಹೇಬರ ಅಧ್ಯಕ್ಷತೆಯೊಳಗೆ ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಕೃಷಿ ಮತ್ತು ಸಾಂಸ್ಕೃತಿಕ ಸಂಘವನ್ನು ಪ್ರಾರಂಭ ಮಾಡಿದರೆ ಹೆಚ್ಚಿನ ಅನುದಾನವನ್ನು ಕೊಟ್ಟು ಇದೊಂದು ಮಾದರಿ ಪ್ರದೇಶ ಆಗಬೇಕು ಅಂತಕ್ಕಂಥದ್ದು ಯಡಿಯೂರಪ್ಪನವ್ರ ಕನಸು. ಆ ಕನಸನ್ನು ನನಸು ಮಾಡಲಿಕ್ಕೆ ತಾವೆಲ್ಲರೂ ಕೈ ಜೋಡಿಸ್ಬೇಕು, ಪ್ರಾಮಾಣಿಕವಾಗಿ ಎಲ್ಲರೂ ಕೆಲಸವನ್ನು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ವಿನಂತಿಯನ್ನು ಮಾಡಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ಇಷ್ಟೇ ಅಲ್ಲ, ಕೊರೋನಾ ಸಂಕಷ್ಟದ ಸಂದರ್ಭದಲ್ಲಿ ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರು ಭಾಳ ಅದ್ಭುತವಾದಂಥ ವಿಶೇಷ ಪ್ಯಾಕೇಜ್ ಅನ್ಕೊಂಡು ಯಾರಿಗೆ ಹಾಕಿಕೊಟ್ರು? ಬಡವರಿಗೆ. ಯಾರು ಕುಲದ ಕಸಬನ್ನೇ ನಂಬಿ ಬದುಕ್ತಕ್ಕಂಥ ಕ್ಷೌರಿಕರು, ಅಗಸರು, ಚಮ್ಮಾರರು, ಬೀದಿರ ಬದಿ ಕೆಲಸ ಮಾಡಿಕೊಂಡು ಉಪಜೀವನ ಮಾಡ್ತಕ್ಕಂಥ ಸಣ್ಣ ಪುಟ್ಟ ಉದ್ಯಮಿಗಳು, ರೈತರು, ಹೂವು ಬೆಳೆದವರು, ಹಣ್ಣು ಬೆಳೆದವರು, ಮೆಕ್ಕೆಜೋಳ ಬೆಳೆದವರು, ಇಂಥ ಬಡವರ ರೈತರಿಗೂ ಕೂಡ ವಿಶೇಷವಾದಂಥ ಪ್ಯಾಕೇಜನ್ನು ಕೊಟ್ಟರು. ಬಹುಶಃ ದೇಶದ ಯಾವ ರಾಜ್ಯದಲ್ಲೂ ಇಂಥ ವಿಶೇಷ ಪ್ಯಾಕೇಜ್ಗಳನ್ನು ಕೊಟ್ಟಿಲ್ಲ. 2,280 ಕೋಟಿ ರೂಪಾಯಿ ಅನುದಾನವನ್ನು ವಿಶೇಷ ಇಂಥ ಸಂಕಷ್ಟ ಸಂದರ್ಭದಲ್ಲೂ ಕೊಟ್ಟು ಅವ್ರ ಅಕೌಂಟಿಗೆ ಹಾಕ್ತಕ್ಕಂಥ ಕೆಲಸವನ್ನು
ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರು ಸರ್ಕಾರ ಮಾಡಿದೆ ಅಂತೇಳಿ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ಇವತ್ತು ಕೇವಲ ಇದಷ್ಟೇ ಅಲ್ಲ, ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೂ ಕೂಡ ಹಣವನ್ನು ಒದಗಿಸ್ತಾ ಇದ್ದಾರೆ. ನೀರಾವರಿ ಯೋಜನೆಗಳಿಗೆ, ಇನ್ನುಳಿದಂಥ ಅಭಿವೃದ್ಧಿಗೆ, ಬಡವರಿಗೆ ಮನೆ ಕಟ್ಟಿಕೊಡ್ತಕ್ಕಂಥ ವಸತಿ ಯೋಜನೆಗೆ ಇವತ್ತು ಸರ್ಕಾರ ಹಣವನ್ನು ಕೊಡ್ತಾ ಇದೆ. ಅಷ್ಟೇ ಅಲ್ಲದೆ ಬಂಧುಗಳೇ, ಇವತ್ತು ನರೇಂದ್ರ ಮೋದಿಜಿ ಅವರ ಸರ್ಕಾರ ಬಹುಶಃ ಪ್ರಪಂಚದ ಯಾವುದೇ ದೇಶದಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದ ವಿಶೇಷ ಪ್ಯಾಕೇಜನ್ನು ಘೋಷಣೆ ಮಾಡಲಿಲ್ಲ. 20 ಲಕ್ಷ ಕೋಟಿ ರೂಪಾಯಿ ವಿಶೇಷ ಪ್ಯಾಕೇಜನ್ನು ಕೊಡುವುದರ ಮೂಲಕ ಇವತ್ತು ರೈತಾಪಿ ವರ್ಗದವರಿಗೆ, ಕೃಷಿ ಕಾರ್ಮಿಕರಿಗೆ, ಹಿಂದುಳಿದವರಿಗೆ, ಬಡವರಿಗೆ, ರಸ್ತೆ ಬದಿ ವ್ಯಾಪಾರ ಮಾಡಿಕೊಂಡು ಬದುಕ್ತಕ್ಕಂಥವ್ರಿಗೆ ಮತ್ತು ಸಣ್ಣ ಪುಟ್ಟ ಉದ್ಯಮಗಳನ್ನು ಮಾಡಿಕೊಂಡು ಬದುಕ್ತಕ್ಕಂಥವ್ರಿಗೆ 20 ಲಕ್ಷ ಕೋಟಿ ರೂಪಾಯಿ ವಿಶೇಷ ಪ್ಯಾಕೇಜನ್ನು ಕೊಡುವುದರ ಮೂಲಕ ಇವತ್ತು ಉದ್ಯೋಗ ಸೃಷ್ಟಿ ಮಾಡ್ತಕ್ಕಂಥ ಕೆಲಸ, ಹಣಕಾಸಿನ ಚಲಾವಣೆ ಆಗ್ತಕ್ಕಂಥದ್ದು, ಆರ್ಥಿಕ ಅಭಿವೃದ್ಧಿಗೆ ಮುನ್ನಡಿ ಬರೀತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ನಮ್ಮೆಲ್ಲರ ಜವಾಬ್ದಾರಿಯದ ಆ ಯೋಜನೆಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರ್ತಕ್ಕಂಥದ್ದು, ಅರ್ಹ ಫಲಾನುಭವಿಗಳಿಗೆ ಮುಟ್ಟಿಸ್ತಕ್ಕಂಥ ಜವಾಬ್ದಾರಿ ಪ್ರತಿಯೊಬ್ಬರ ಮೇಲೆಯೂ ಅದೇ. ಈ ಸಂದರ್ಭದಲ್ಲಿ ನಾನು ಇಷ್ಟೇ ವಿನಂತಿ ಮಾಡಲಿಕ್ಕೆ ಬಯಸ್ತೇನೆ. ಆರ್ಥಿಕ ಸಂಕಷ್ಟ ಅಂತಕ್ಕಂಥದ್ದು ಭಾಳ ಕೆಟ್ಟದ, ಬರೀ ಕರ್ನಾಟಕಕ್ಕಲ್ಲ, ದೇಶದ ಎಲ್ಲ ರಾಜ್ಯಗಳಲ್ಲೂ ಇವತ್ತು ಆರ್ಥಿಕ ಸಂಕಷ್ಟದಿಂದ ಬಳಲ್ತಾ ಇದ್ದಾವೆ. ಪ್ರಪಂಚದ ಅನೇಕ ದೇಶಗಳು ಕೂಡ ಇವತ್ತು ಆರ್ಥಿಕ ಸಂಕಷ್ಟದಿಂದ ಬಳಲ್ತಾ ಇದ್ದಾರೆ. ಅಷ್ಟೇ ಅಲ್ಲ, ನಿಮಗೆ ಆಶ್ಚರ್ಯ ಆಗ್ತದೆ, ಕೆಲವು ರಾಜ್ಯಗಳಲ್ಲಿ ಸರ್ಕಾರಿ ನೌಕರರ ಸಂಬಳದಲ್ಲಿಯೂ ಕೂಡ 30% ಕಟ್ ಮಾಡಿದ್ದಾರೆ. ನಮ್ಮ ರಾಜ್ಯದಲ್ಲಿ ಸರ್ಕಾರಿ ನೌಕರರ ಸಂಬಳವನ್ನು ಕಟ್ ಮಾಡ್ತಕ್ಕಂಥ ಕೆಲಸ ಮಾಡಿಲ್ಲ. ಇವತ್ತು ಭಾಳ ಆರ್ಥಿಕ ಸಂಕಷ್ಟದಲ್ಲಿರೋದ್ರಿಂದ ಇವತ್ತು ಪತ್ರಿಕೋದ್ಯಮವೂ ಕೂಡ ಭಾಳ ಸಂಕಷ್ಟದಲ್ಲಿದೆ. ಅನೇಕ ಪತ್ರಿಕೆಯವರು ನಡೆಸೋದೇ ಕಷ್ಟ ಆಗಿದೆ ಅಂತ ಹೇಳುವಂಥ ಪರಿಸ್ಥಿತಿ ಬಂದದ್ದು. ಅವರು ಎಷ್ಟೋ ಜನ ನೌಕರನ್ನ ಕಡಿಮೆ ಮಾಡ್ತಕ್ಕಂಥದ್ದು ಮಾಡಿದ, ಸಂಬಳ ಕಡಿಮೆ ಮಾಡ್ತಕ್ಕಂಥ ಕೆಲಸ ಮಾಡಿದ. ದೇಶಕ್ಕಷ್ಟೇ ಅಲ್ಲ, ಇಡೀ ಪ್ರಪಂಚಕ್ಕೆ ಈ ಆರ್ಥಿಕ ಸಂಕಷ್ಟ ಏನದ ಭಾಳ ದೊಡ್ಡ ಸಂಕಷ್ಟ. ಈ ಸಂದರ್ಭದಲ್ಲಿ ನಾವು ಯಾರ್ಯಾರಿಗೆ ಅನುಕೂಲ ಮಾಡಲಿಕ್ಕೆ ಸಾಧ್ಯದ, ಎಲ್ಲರೂ ಕೈ ಜೋಡಿಸಿ ಈ ಸಂಕಷ್ಟದಿಂದ ಪಾರಾಗಲಿಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನವನ್ನು ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ರಾಜ್ಕುಮಾರ್ ಪಾಟೀಲ್ ನಾಳೆಗೆ ಬರಬೇಕಂದಿದ್ರು, ನಾನು ನಾಳೆ ಮತ್ತೊಂದು ಕಡೆ ಒಪ್ಪಿಕೊಂಡದ್ದು ಗೊತ್ತಿರಲಿಲ್ಲ, ಅದಕ್ಕಾಗಿ ಮತ್ತೆ ಬದಲಾವಣೆ ಮಾಡಿ ಇವತ್ತಿಗೆ ಒಂದು ದಿನ ಹಿಂದೆ ಬಂದೆ. 17 ತಾರೀಕಿಗೆ ನಾನು ಸೇಡಮ್ಗೆ ಬರಬೇಕಾಗಿತ್ತು. ಮುರಾರ್ಜಿ ದೇಸಾಯಿ ವಸ್ತು ಶಾಲೆ ಸೇಡಮ್ ಅಡಕೆಯೊಳಗೆ, ಶ್ರೀಮತಿ ಇಂದಿರಾ ಗಾಂಧಿ ವಸ್ತು ಶಾಲೆ ಮುದೋಳದೊಳಗೆ, ಮುದೋಳ ಇಲ್ಲೇ ಒಂದೈತಿ, ಅದಕ್ಕೆ ಮೆಟ್ರಿಕ್ ಪೂರ್ವ ನಂತರದ ವೃತ್ತಿಪರ ಬಾಲಕಿಯರ ವಿದ್ಯಾರ್ಥಿ ನಿಲಯ ಸೇಡಮ್ ಟೌನ್ನಲ್ಲಿ ಸುಮಾರು 40 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವನ್ನ ಇವತ್ತು ಅಡಿಗಲ್ಲು ಮತ್ತು ಉದ್ಘಾಟನೆಯನ್ನು ಮಾಡಿಸಿದ್ದಾರೆ. ಗುಂಡಳ್ಳಿ ಒಳಗೆ ಈಗಾಗಲೇ 30 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ನಮ್ಮ ಶಾಲಾ ಸಂಕೀರ್ಣ ನಡೀತಾ ಇದೆ. ಒಟ್ಟಾರೆ 70 ಕೋಟಿ ರೂಪಾಯಿಗಳನ್ನು ನಮ್ಮ ಸಮಾಜ ಕಲ್ಯಾಣ ಇಲಾಖೆಯಿಂದ ಕಟ್ಟಡಕ್ಕೆ ಮಾತ್ರ ತಗೊಂಡಾರೆ, ಉಳಿದದ್ದು ಬೇರೆ ಮಾಡ್ತಾರೆ. ಬಡವರಿಗೆ ಸಾಲ ಕೊಡ್ತಕ್ಕಂಥದ್ದು, ಭೂಮಿ